ನಮಸ್ಕಾರ ಅಹೋರಾತ್ರ ಅವರಿಗೆ ನಿಮ್ಮ ಒಂದು ವಿಡಿಯೋ ಈಗ ತಾನೇ ನೋಡಿದೆ ಅದರಲ್ಲಿ ನೀವು ಒಂದು ಗೋವಿನ ಒಂದು ವಿಶೇಷದ ಬಗ್ಗೆ ಗೋಮೂತ್ರ ಗೋಮಯದಿಂದ ಯಾವ ರೀತಿ ಟ್ರೀಟ್ಮೆಂಟ್ ನಮ್ಮ ಚರಕ ಸಮಿತಿಯಲ್ಲಿ ಇದೆ ಅಂತೆಲ್ಲ ಹೇಳ್ತಾ ಇದ್ರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಅದನ್ನ ಅನುಭವ ತಗೊಂಡಿರೋರಿಗೆ ತುಂಬ ಆನಂದ ಆಗಿರುತ್ತಲ್ಲಿ ಬಟ್ ಆದರೆ ಅದನ್ನ ನೋಡಿದಾಗ ನನಗೊಂದು ತುಂಬಾನೇ ಹಳೇದೊಂದು ನೆನಪಿಗೆ ಬಂತು ನಮ್ಮ ಸ್ಥಳೀಯದಲ್ಲಿ ಒಂದು ನಂದಿ ಹಿಲ್ಸ್ ಇದೆ ಅಲ್ಲಿ ಒಂದು ಅದರ ಪಕ್ಕದಲ್ಲಿ ಒಬ್ಬರು ನಂದಿ ಗ್ರಾಮಕ್ಕಿಂತ ಸ್ವಲ್ಪ ದೂರ ಅಲ್ಲಿ ಒಬ್ಬರು ಅಜ್ಜಿ ಇದ್ರು ಸುಬ್ಬಮ್ಮ ಅಂತ ಹೇಳಿ ಅವರು ಪರಂಪರೆಯಾಗಿ ಆಯುರ್ವೇದಿಕ್ ಪಂಡಿತರು ಅವರ ಫ್ಯಾಮಿಲಿ ಎಲ್ಲ ಅವರು ಹೇಗೆ ಇರುತ್ತೆ ಇದನ್ನೊಂದು ಸರಿ ಯಾರಿಗೋ ಒಬ್ಬರಿಗೆ ಸರ್ಪದ ಒಂದು ಪ್ರಾಬ್ಲಮ್ ಆಗಿತ್ತು ಅಂದರೆ ಸರ್ಪ ಕಚ್ಚಿತ್ತು ಅವ್ರಿಗೆ ಅವರು ಇನ್ನೇನು ತೀರೋಗ್ತಾ ಇದ್ದಾರೆ ಅನ್ನೋ ಒಂದು ಸ್ಟೇಜಲ್ಲಿ ಎಲ್ಲರೂ ಸ್ಕೈ ಬಿಟ್ಬಿಟ್ಟಿದ್ರು ಒಂದು 30 ವರ್ಷದಿಂದ ಬ್ಲೂ ಕಲರ್ ಇಶ್ಯ ಆಗಿತ್ತು ಅವ್ರ ಬಾಡಿಯೆಲ್ಲ ಅವರು ಈ ಅಜ್ಜಿಗೆ ಗೊತ್ತಾಗಿ ವಿಷಯ ಅಲ್ಲಿ ಬಂದು ಅವರು ಒಂದು ನಾಟಿ ಹಸುಗಳು ಒಂದು ಸಗಣಿ ತರಿಸಿ ಅದನ್ನು ಲೇಪನ ಮಾಡಿ ಅವರಿಗೆ ಮತ್ತು ಹೀಟ್ ಪ್ರೊಸೆಸ್ ಏನೋ ಮಾಡಿದ್ರು ಸ್ವಲ್ಪ ನಾವಿನ್ನ ಸಣ್ಣ ಹುಡುಗರಾಗ ಅದು ನೋಡಿದಾಗ 40 ವರ್ಷದ ಆಗಿರುತ್ತೆ ಹತ್ರ ಹತ್ರ ಅದು ನೋಡಿದ್ವಿ ನಾವು ಅದು ನೋಡಿದಾಗ ಅದು ಸ್ವಲ್ಪ ಒಂದು ಅವರು ನೈಟೆಲ್ಲ ಜಾಗರಣೆ ಇದ್ರು ಅಂದರೆ ಯಾರಿಗೂ ಮಲಗಕ್ಕೆ ಬಿಡಲಿಲ್ಲ ಅವನು ಮಲಗಕ್ಕೆ ಬಿಡ್ದಿರ ಬೆಳಗ್ಗೆ ಅವನು ಆಟೋಮೆಟಿಕಾಗಿ ಸರೋದ ಸರೋಗಿ ಆಮೇಲೆ ಒಂದು 20-30 ವರ್ಷ ಇದ್ದ ಅವನು ಈಗ ಅಜ್ಜಿನೂ ಇಲ್ಲ ಬಟ್ ಅವ್ರ ಮನೆಯವರು ಯಾರೋ ಸ್ವಲ್ಪ ಆಯುರ್ವೇದಿಕ್ ಮಾಡ್ತಾರೆ ಅದನ್ನ ನೋಡಿ ನನಗೆ ನಿಮ್ಮದು ನೋಡಿ ನನಗೆ ಅದೆಲ್ಲ ನೆನಪಿಗೆ ಬಂತು ಮತ್ತು ನಾನು ನೀವು ಅತ್ಯುತ್ತಮ ವಿಶೇಷ ವ್ಯಕ್ತಿಗಳು ನೀವು ಮಾಡ್ತಿರೋ ಕೆಲವು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಸನಾತನದ ಇದರ ಬಗ್ಗೆ ಮತ್ತು ಗೋವಿನ ಬಗ್ಗೆ ಜನಕ್ಕೆ ಹೊಸದಾಗಿ ಕಾಳಜಿ ಅದರ ಬಗ್ಗೆ ಆಸಕ್ತಿ ಬರೋ ರೀತಿ ಮಾಡಿದೆ ಎಷ್ಟೋ ಜನ ಯುವಕರು ನಿಮ್ಮ ಒಂದು ವಿಷಯ ಪ್ರೇರೇಪ ನಿಮ್ಮ ವಿಷಯ ತಗೊಂಡು ಎಷ್ಟೋ ಜನ ಪ್ರೇರೇಪಣೆ ತಗೊಂಡು ತುಂಬಾ ಹೊಸ ಹೊಸ ಇದೆಲ್ಲ ನಡೆಸ್ತಾ ಇದ್ದಾರೆ ಅವ್ರಿಗೂ ಅನಿಸ್ತಾ ಇದೆ ನೀವು ಮಾಡಿರೋದೆಲ್ಲ ವಿಡಿಯೋಸ್ ನಮ್ಮ ಮನೆಯಲ್ಲೂ ನೋಡ್ತಾರೆ ಮಕ್ಕಳು ಅವ್ರಿಗೂ ತುಂಬ ಖುಷಿಯಾಗುತ್ತೆ ನೀವು ಎಷ್ಟೋ ಜನಕ್ಕೆ ಮಾರ್ಗದರ್ಶಕ ಆಗಿದ್ದೀರಿ ಯುವಕರಿಗೂ ಮಾರ್ಗದರ್ಶಕ ಆಗಿದ್ದೀರಿ ನೀವು ದೇವರು ನಿಮ್ಮನ್ನ ಆರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಇದೇ ಥರ ಇನ್ನೂ ಹಲವಾರು ವಿಡಿಯೋಸ್ ಜನಕ್ಕೆ ಬರಲಿ ನಿಮ್ಮಿಂದ ಒಳ್ಳೆಯ ವಿಷಯಗಳೆಲ್ಲ ಬರಲಿ ಅಂತ ಕೇಳ್ಕೊಳ್ತೀನಿ ದೇವರ ಹತ್ರ ಧನ್ಯವಾದಗಳು ಮಧುಸೂದನ್ ದೇವನಹಳ್ಳಿ ಹೌದು ಮಧು ನೀನು ಹೇಳಿದ ಈ ಕತೆ ಸತ್ಯಕತೆಯಾಗಿದೆ ನಮ್ಮ ಪೂರ್ವ ಭಾರತದ ಮನೆ ಮನೆಯ ಕಥೆಯಾಗಿದೆ ಒಂದು ವಿಚಾರ ಗೆಳೆಯರೆ ಇದನ್ನು ಹೇಳಿದ ಈ ನಿಗರ್ವಿ ಮಧುಸೂದನನ ಪರಿಚಯ ನಿಮಗೆ ಮಾಡಿಸಬೇಕು ನೋಡಿ ಆ ಹುಡುಗ ಕರ್ನಾಟಕದ ಪ್ರಶಸ್ತಿ ಪಡೆದಂತಹ ಶಿಲ್ಪಿ ತುಂಬಾ ಒಳ್ಳೆಯ ದೇವಾಲಯ ಶಿಲ್ಪಿ ತನ್ನ ಬಗ್ಗೆ ತಾನು ಏನನ್ನೂ ಹೇಳಿಕೊಳ್ಳದೆ ಭೂಮಿಗೆ ಹಣೆ ಹಚ್ಚಿ ಮಾತನಾಡುವ ಅವನ ಗಾಂಭೀರ್ಯ ನೋಡಿ ಅಹೋರಾತ್ರನಿಗೆ ತುಂಬಾ ಖುಷಿಯಾಯಿತು ಈ ಹುಡುಗನ ತಂದೆ ಹನುಮಂತಾಚಾರ್ ಅಂತ ದೇವನಹಳ್ಳಿಯ ಶ್ರೇಷ್ಠ ಶಿಲ್ಪಿ ಆತನಿಗೆ ಎಷ್ಟು ಶಕ್ತಿ ಇತ್ತು ಅಂದರೆ ಅನುಕೂಲವಿದ್ದರೆ ಮತ್ತೊಂದು ಬೇಲೂರು ದೇವಾಲಯ ನಿರ್ಮಾಣ ಮಾಡುವಂತಹ ತಾಕತ್ತಿತ್ತು ಆ ಶಿಲ್ಪಿಯ ಮಗ ಈ ಶಿಲ್ಪಿ ಮಧುಸೂದನ ಇವರ ತಂದೆಯ ಇನ್ನೊಂದು ಪರಿಚಯ ಅಂದರೆ ಅವರು ಹಾವನನ್ನ ಒಂದು ನಾಗರ ಹಾವಿನ ಹೆಡೆಯನ್ನ ಶಿಲ್ಪದಲ್ಲಿ ಕೆತ್ತಬೇಕು ಅಂದರೆ ಆ ಹಾವನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅದರ ಮೇಲಿನ ಗೆರೆಗಳನ್ನು ಅಧ್ಯಯನ ಮಾಡಿಕೊಂಡು ಶಿಲ್ಪಕಲೆ ಮಾಡುತ್ತಿದ್ದಂತಹ ಪರ್ವತ ಅದು ಅವರನ್ನು ಭೇಟಿ ಮಾಡಲು ಜವಾಹರಲಾಲ್ ನೆಹರು ಕೂಡ ದೇವನಹಳ್ಳಿಗೆ ಬಂದಿದ್ರು ಅಂದರೆ ಅಚ್ಚರಿ ಇಲ್ಲ ಅಂತಹ ಮನೆಯಲ್ಲಿ ಹುಟ್ಟಿದ ಈ ಹುಡುಗನಿಗೆ ಸ್ವಲ್ಪವೂ ಅಹಂಕಾರ ಇಲ್ಲ ತುಂಬಾ ಖುಷಿಯಾಯಿತು ಈ ವಿಡಿಯೋ ನೋಡಿ ಧನ್ಯವಾದ ಅಹೋರಾತ್ರ